ಅದು ಕಸವಡಿಯವರು ಇಂಜೆಕ್ಷನ್ ಮಾಡ್ತಕ್ಕಂಥದ್ದಲ್ಲ, ಅದು ಅದು ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರು ಬೇಜವಾಬ್ದಾರಿ. ಅದು ಅವ ಒಬ್ಬ ಸಿಬ್ಬಂದಿ, ಆ ಥರದ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿ ಅಲ್ಲ. ಸರಿ, ಡಾಕ್ಟ್ರು ಕೂಡ ದುಡ್ಡು ತಗೋತಾರೆ, ಅಲ್ಲಿರುವಂಥ ಔಷಧಿ ಉಪಕರಣ ಇರುವಂಥವ್ರು ದುಡ್ಡು ತಗೋತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ, ಅದನ್ನ ಮಾಧ್ಯಮದ ಮುಂದೆ ಹೇಳೋಕ್ಕಾಗೋದಿಲ್ಲ. ಯಾವ ಧಾಟಿಯಲ್ಲಿ ಹೇಳಬೇಕು ಆ ಧಾಟಿಯಲ್ಲಿ ನಾನು ಹೇಳಿದ್ದೀನಿ. ಸರ್, ಮಾಜಿ ಶಾಸಕರು ಒಂದು ಆರೋಪ ಮಾಡ್ತಾ ಇದ್ದಾರೆ, ತಮ್ಮ ಮಗ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇನ್ನೊಂದ್ಸಲ ಚರ್ಚೆ ಮಾಡೋಣ. ಯಾರ್ಯಾರು ಏನೇನು ದುರ್ಬಳಕೆ ಮಾಡ್ಕೊಂಡಿದ್ದಾರೋ, ಏನೇನು ಮಾಡಿದ್ದಾರೋ, ಅದರದೇ ಒಂದು ಪ್ಲಾಟ್ಫಾರ್ಮ್ನಲ್ಲೇ ಚರ್ಚೆ ಮಾಡೋಣ. ಅದೇ ಊರೊಳಗೆ ನಾನು ಕಟ್ಟಿದ್ದ ಒಂದು ಸಿ ಡಿ ವರ್ಕ್, ಅದನ್ನು ಯಾರು ಉದ್ಘಾಟನೆ ಮಾಡಿರು ಅನ್ನೋದು ಅವರು ಸ್ವಲ್ಪ ನೆನೆಸ್ಕೊಳ್ಳಿ. ಇಂಥ ಭಾಳಷ್ಟು ಕೇಸ್ಗಳಿದೆ, ಅಂಥ ಚಿಲ್ಲರ್ಗಳಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಏಕನಾಥ್ ಸಿಂಧ್ಯ ಹೇಳ್ತಾರೆ, ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಗಡಿ ಭಾಗಕ್ಕೆ ನಾನು ಒಬ್ಬ ಸಚಿವರನ್ನ ಅಥವಾ ಯಾರೋ ಒಬ್ಬ ಸರ್ಕಾರದ ಪ್ರತಿನಿಧಿಗಳನ್ನ ಕಳಿಸ್ತೀನಿ, ಸ್ವಲ್ಪ ಕೆಮ್ಮೆಸ್ ಖ್ಯಾತಿ ಮಾಡ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಬರಲಿ, ಮಹಾರಾಷ್ಟ್ರದವ್ರು ಬಂದ್ರೂ ಕೂಡ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗಿಯಾಗಲಿ, ಆಚರಣೆ ಮಾಡಲಿ, ಸಂತೋಷ ಪಡಲಿ. ಬರಲಿ, ಅವರು ಅದೆಲ್ಲ ಭಾಳ ಹಳೆಯ ಕಾಲ, ಈಗೆಲ್ಲ ಬದಲಾಗ್ಯದ, ಏನು ಕರಾಳ ಇಲ್ಲ ಬೆಳೆದಿಲ್ಲ ನಡಿ. ಕರ್ನಾಟಕ ಮಾಡೋದಾದ್ರೆ ಅವ್ರ ಕಾಲದಲ್ಲಿ ಒಂದು ಹೊಸ ಅಧ್ಯಾಯ ಬರೀಲಿ, ಒಳ್ಳೇದಾಗಲಿ, ಅದನ್ನು ಇಡಲಿ, ಭಾಗ ಮಾಡೋಣ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಉತ್ತರ ಕರ್ನಾಟಕ ಒಡಿಬೇಕು ಅಂತಕ್ಕಂಥ ನಿಲುವಿನಲ್ಲಿ ಇವತ್ತು ನಾನು ಅದ್ರ ಪರ ಅಲ್ಲ. ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿಯಿಂದ ಕುಂಠಿತಾಗಬಾರ್ದು, ಇಡೀ ರಾಜ್ಯಕ್ಕೆ ಸಮನಾಗಿ ನೋಡ್ಕೊಂಡು ಹೋಗುವಂಥದ್ದು ಎಲ್ಲ ಮುಖ್ಯಮಂತ್ರಿಗಳ ಕರ್ತವ್ಯ, ಅದಾಗಬೇಕು ಅಂತಕ್ಕಂಥ ಬಯಕೆ. ಭಾಳಷ್ಟು ಉತ್ತರ ಕರ್ನಾಟಕದಲ್ಲಿ ತಾರತಮ್ಯ ಆಗುತ್ತೆ ಅಂತಕ್ಕಂಥದ್ದು ಏನು ಕೂಗುಗಳಿದ್ದಾವೆ, ಅದನ್ನು ಇವತ್ತಿನ ಮುಖ್ಯಮಂತ್ರಿಗಳು ಸರಿದೂಗಿಸ್ತಾರೆ ಅಂತಕ್ಕಂಥ ಆಶೆ ನನಗಿದೆ. ಇವತ್ತಿಗೆ ಅದು ಅಪ್ರಸ್ತುತ, ಉತ್ತರ ಕರ್ನಾಟಕ ವಿಭಜನೆ ಆಗಬೇಕು ಅಂತಕ್ಕಂಥದ್ದು ಅಪ್ರಸ್ತುತ ಇವತ್ತಿಗೆ. ನಿನ್ನೆ ರಮೇಶ್ ಜಾರಕಿಹೊಳಿ ಸರ್, ಡಿ ಕೆ ಶಿವಕುಮಾರ್ ಅವರು ಲಾಟ್ರಿ ಮಂತ್ರಿಗಳನ್ನು, ಲಾಟ್ರಿ ಶಾಸಕರನ್ನ ಇಟ್ಟುಕೊಂಡು ಮಾಜಿ ಆಗ್ತಾರೆ ಅಂತ ಹೇಳಿಕೆ, ಸರ್ಕಾರ ಪತನ ಆಗುತ್ತೆ ಅಂತ ಕೂಡ ಹೇಳಿದ್ರು. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ, ಕೆಲಸ ಇಲ್ಲದಕ್ಕಿಂತ ಉಸಾವರಿಗಳನ್ನು ಮಾಡ್ತಿರ್ತಾರೆ. ಮೈ ತುಂಬ ಕೆಲಸ ಇದ್ದಾಗ ಯಾವುದೂ ನೆನಪಾಗಲ್ಲ, ಕೆಲಸ ಇಲ್ಲದಾಗ ಇಂಥವೆಲ್ಲ ವಿಚಾರಗಳು ಬರ್ತಿರ್ತಾವೆ. ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕೆ ಹೋಗಲ್ಲ. ಡಿ ಕೆ ಶಿವಕುಮಾರ್ ಅವರು ಲಾಟ್ರಿ ಮಂತ್ರಿಗಳನ್ನು, ಲಾಟ್ರಿ ಶಾಸಕರನ್ನ ಇಟ್ಟುಕೊಂಡು ಮಾಜಿ ಆಗ್ತಾರೆ ಅಂತ ಹೇಳಿಕೆ, ಸರ್ಕಾರ ಪತನ ಆಗುತ್ತೆ ಅಂತ ಕೂಡ ಹೇಳಿದ್ರು. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ, ಕೆಲಸ ಇಲ್ಲದಕ್ಕಿಂತ ಉಸಾವರಿಗಳನ್ನು ಮಾಡ್ತಿರ್ತಾರೆ. ಮೈ ತುಂಬ ಕೆಲಸ ಇದ್ದಾಗ ಯಾವುದೂ ನೆನಪಾಗಲ್ಲ, ಕೆಲಸ ಇಲ್ಲದಾಗ ಇಂಥವೆಲ್ಲ ವಿಚಾರಗಳು ಬರ್ತಿರ್ತಾವೆ. ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕೆ ಹೋಗಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.